ಶ್ರಾವಣ ಮಾಸದ ನಿಮಿತ್ತ ವಿಶೇಷ ಕಾರ್ಯಕ್ರಮವನ್ನು ಮೊಳಕಾಲ್ಮೂರು ಪಟ್ಟಣದ ಕೋಟೆ ಬಡಾವಣೆಯಲ್ಲಿ ಮನ ಮನೆಗೆ ಮಾಚಿದೇವ ಕಾರ್ಯಕ್ರಮವನ್ನು ಜಗದ್ಗುರು ಶ್ರೀ ಮಾಚಿದೇವ ಮಹಾಸಂಸ್ಥಾನ ಮಠ ಮಡಿವಾಳ ಗುರುಪೀಠದ ಗುರುಗಳಾದ ಶ್ರೀ ಡಾಕ್ಟರ್ ಬಸವ ಮಾಚಿದೇವ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಹಮ್ಮಿಕೊಳ್ಳಲಾಯಿತು. ನನಗೆ ಹಾನಿಯನ್ನು ಕೊಡು ಅಂತ ಕೇಳ್ತಾನೆ. ಎಷ್ಟು ವಿಪರ್ಯಾಸರಿ. ಒಬ್ಬ ಭಕ್ತ ದೇವರಿಗೆ ದೇವರು ಪ್ರತ್ಯಕ್ಷ ಆದ ಸಂದರ್ಭದಲ್ಲಿ ನಾವೇನೇನೋ ಕೇಳ್ತಾ ಇದ್ವಿ, ಆದರೆ ಆ ಭಕ್ತ ಏನು ಕೇಳ್ದ, ಒಂದು ಆನೆಯನ್ನು ಕೊಡು ಅಂತ. ಅವಾಗ ಸತಾಸ್ತು ಅನ್ನೋದಕ್ಕಿಂತ ಮುಂಚೆ ಮತ್ತೆ ಭಕ್ತ ಒಂದು ಮಾತನ್ನು ಹೇಳ್ತಾನೆ, ನಾನು ಕೇಳಿರುವಂಥದ್ದು ಆನೆ, ಆ ಆನೆ ನೀರು ಕುಡಿಯೋದಿಲ್ಲ. ನೀವೆಲ್ಲ ನೋಡಿರುವಂಥ ಆನೆ ಯಾವುದಪ್ಪ, ನೀರು ಕುಡಿಯುತ್ತಾನೆ, ಮೇವು ತಿಂದಿರ್ತಾನೆ, ಹುಲ್ಲು ತಿಂದಿರ್ತಾನೆ ಅಲ್ವಾ, ಹಾಲು ಕುಡಿಯುತ್ತೆ, ಏನೋ ನೀರು ಕುಡಿಯುತ್ತೆ, ಮೇವು ತಿನ್ನುತ್ತೆ. ನಾನು ಕೇಳಿರುವಂಥ ಆನೆ ನೀರು ಕುಡಿಯೋದಿಲ್ಲ, ಮೇವನ್ನು ಕೂಡ ತಿನ್ನೋದಿಲ್ಲ. ದೇವರಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಯಾವ ಆನೆ ಕೇಳಿದೆ ಈ ಭಕ್ತ ಶಿಷ್ಯ, ಹಾಂ ಏನು ಹೇಳಪ್ಪ ಅಂತ ಹೋಗಿ ನಿಂದೇನು ಹೇಳ್ಬೋದು, ಯಾವ ರೀತಿ ಆನೆ ಅನ್ನೋದು ಹೇಳ್ಬೋದು. ಆ ಭಕ್ತ ನಿಜವಾಗಲೂ ಅದಕ್ಕೆ ಉತ್ತರವನ್ನು ನೀಡ್ತಾನೆ. ಬಹುಶಃ ಯಾಕೆ ಇದನ್ನು ಈ ದೃಷ್ಟಾಂತವನ್ನು ಹೇಳಿದೆ ಅಂತಂದರೆ, ನಾವುಗಳು ಕೂಡ ಅದೇ ರೀತಿ ಆಗಬೇಕಾದಂಥ ಅವಶ್ಯಕತೆ ಬಹಳ ಇದೆ ಅಂತ. ನಾವು ಬದಲಾವಣೆ ಆಗಬೇಕಾದಂಥ, ಪರಿವರ್ತನೆ ಆಗುವಂಥ ದಿನಮಾನಗಳು ಪ್ರಾರಂಭ ಆಗಿದ್ದೇವೆ ಅನ್ನುವಂಥ ಸಂಕೇತದ ರೂಪದಲ್ಲಿ ಆ ದೃಷ್ಟಾಂತವನ್ನು ಹೇಳ್ತಾ ಇದೆ. ಏನು ಆನೆ ಅಂದರೆ, ಆ ಅಂದರೆ ಆನಂದ, ನೇ ಅಂದರೆ ಆ ಅಂದರೆ ಆರೋಗ್ಯ, ನೇ ಅಂದರೆ ನೆಮ್ಮದಿಯನ್ನು ಕೊಡುವಂತ. ನಮ್ಮ ಬದುಕಿಗೆ ಎಲ್ಲರೂ ಕೂಡ ಬೇಕಲ್ವಾ, ನಾವೆಲ್ಲ ಇಷ್ಟು ಬಡಿದಾಡ್ತೀವಿ ನಮ್ಮ ಬದುಕಿನಲ್ಲಿ, ನಾವು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಹೇಳಿ ಸಾಕಷ್ಟು ಬಡಿದಾಡುವಂಥವ್ರು ಇವತ್ತೆಲ್ಲ ನಾವು ಅನುಭವಿಸ್ತಾ ಇದ್ವಿ. ಆದರೆ ಎಲ್ಲ ಭೌತಿಕವಾಗಿರುವಂಥ ವಸ್ತುಗಳನ್ನು ನಾವು ಅನುಭವಿಸುವಂಥ ಸಂದರ್ಭದಲ್ಲಿ ಆರೋಗ್ಯ ಇಲ್ಲ, ಇವತ್ತು ಆನಂದನು ಕೂಡ ಇಲ್ಲ, ನೆಮ್ಮದಿ ಕೂಡ ಇಲ್ಲ ಇವತ್ತು ಅಲ್ವಾ. ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಏನು ಜಗತ್ತಿನ ನಡುವೆ ಜಗತ್ತಿನ ಸಂಕೋಲೆಯಲ್ಲಿ ಸಿಗಾಕ್ಕೊಂಡು ಒಂದಿಷ್ಟು ಶಾಂತಿ ನೆಮ್ಮದಿಗಳನ್ನು ಆನಂದವನ್ನು ಇವತ್ತು ಕಳ್ಕೊಂಡಿರುವಂಥ ಸಂದರ್ಭಗಳೇ ನಾವು ಹೆಚ್ಚು ನೋಡ್ತೀವಿ ಅಂತಕ್ಕಂಥದ್ದು. ಯಾಕೆ ಈ ದೃಷ್ಟಾಂತವನ್ನು ಹೇಳಿದೆ ಅಂದರೆ, ಬಹುಶಃ ನಮ್ಮಗಳ ಬದುಕು ಇವತ್ತು ಬಟ್ಟೆ ತೊಳೆಯೋದ್ರಿಂದ ಹಿಡ್ಕೊಂಡು ಐರನ್ ಮಾಡೋದ್ರಿಂದ ಹಿಡ್ಕೊಂಡು ಮಾಡು 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 ಎಲ್ಲಿವರೆಗೂ ಮಾಡೋದ್ರಿ ಅಲ್ವಾ, ಎಲ್ಲಿವರೆಗೂ ಮಾಡೋದು. ಒಂದಿಷ್ಟು ಆನಂದಿಂದಿರ್ಬೇಕು. ನಿಮ್ಮ ಬಟ್ಟೆ ಜೀವನ ಚರಿತ್ರೆನ ನೋಡಿ, ಏನೋ ಅವರ ಬದುಕು ಏನು ಭವನಗಳನ್ನ ಅವರ ದಾರಿಗಳನ್ನು ನೀವು ನೋಡ್ರಿ, ಅವ್ರು ಯಾರು ಕೂಡ ಆಸ್ತಿಯನ್ನ ಮಾಡಿಟ್ಟಿಲ್ಲ. ಯಾರ ಮಾಡ್ಯಾರೇನು ಮಡಿವಾಳ ಮಾಚಿದ ನಿಮ್ಮ ಕುಲಸ್ತ್ರಪ್ಪ ನಿಮ್ಮ ಕುಲಗುರುಗಳು ಅಂತ ನೀವು ಕರಿತೀರಿ, ಎಷ್ಟು ಆಸ್ತಿ ಮಾಡಿದ್ರಪ್ಪ, ಆಸ್ತಿ ಮಾಡಿದಾರೇನು ಇಲ್ಲ ಅಲ್ವಾ, ಅರಮನೆ ಏನಾದ್ರು ಕಟ್ಟಿದಾರೇನು ಇಲ್ಲ, ಏನಾದ್ರು ನಿಮಗೆ 5 ಎಕರೆ 10 ಎಕರೆ ಹಾ ಒಂದು 20 ಎಕರೆ ಜಮೀನು ಏನಾದ್ರು ಕೊಟ್ಟಿದಾರೇನು ಎಲ್ಲೂ ಇಲ್ಲ ಅಲ್ವಾ. ಮಡಿವಾಳ ಮಾಚಿದೇವರು ಹಾಗೆ ಎಲ್ಲ ಶಿವಶರಣರು ಆದರ್ಶಕ್ಕೋಸ್ಕರವಾಗಿ ಬದುಕಿದಂಥವ್ರು ಹೊರತು ಏನೋ ಆಡಂಬರಕ್ಕೋಸ್ಕರವಾಗಿ ಬದುಕಿದವರು ಅಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಅವರ ಜೀವನ ಅಂದರೆ ಸರಳ ರೀ, ಅವರ ಜೀವನ ಅಂದರೆ ಸರಳ, ಸರಳವಾಗಿ ಬದುಕಿದಂಥವ್ರು ಯಾವತ್ತೂ ಕೂಡ ಆಡಂಬರತೆಗೆ ಯಾವತ್ತೂ ಕೂಡ ತನ್ನನ್ನು ತಾನು ವೈಭವೀಕರಿಸುವಂಥ ಕೆಲಸಗಳನ್ನು ಯಾವ ವಿಧಗಳಲ್ಲಿ ಯಾವ ಶರಣರು ಕೂಡ ಇವತ್ತು ಮಾಡಿಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳಬೇಕಾಗುತ್ತೆ. ಮಾನ್ಯರು ಅಂಥ ಮಾನ್ಯರು ಇವತ್ತು ನಾವೆಲ್ಲ ಭಾವಚಿತ್ರಗಳನ್ನ ಇಟ್ಕೊಂಡು ಪೂಜೆ ಮಾಡ್ತೀವಿ, ನಮಗೆ ಆಸ್ತಿ ಕೊಟ್ಟವ್ರು ಮಾತ್ರ ಪೂಜೆ ಮಾಡ್ತೀವಿ ಅಂತಲ್ಲ. ಇವತ್ತಿನ ಸಂದರ್ಭದಲ್ಲಿ ಎಷ್ಟೋ ಜನ ಆಸ್ತಿ ಕೊಟ್ಟರು ನಾವು ಪೂಜೆ ಮಾಡೋದಿಲ್ಲ ಅಲ್ವಾ, ಹೊಲ ಮನೆ ಎಲ್ಲ ಕೊಟ್ಟರು ಕೂಡ ನಾವು ಸ್ಮರಿಸುವಂಥ ಗುಣ ಇವತ್ತಿಲ್ಲ. ಆದರೆ ಶರಣರನ್ನು ಯಾಕೆ ಸ್ಮರಿಸ್ತೀವಿ ಅಂತಂದರೆ, ನಮಗೆ ಆಸ್ತಿ ಕೊಡಲಿಲ್ಲ, ಆಸ್ತಿಯನ್ನು ಸಂಪಾದನೆ ಮಾಡುವಂಥ ಒಂದಿಷ್ಟು ಜ್ಞಾನವನ್ನು ಕೊಟ್ಟರು, ಶೈಕ್ಷಣಿಕವಾಗಿ ಸಾಮಾಜಿಕವಾಗಿರುವಂಥ ಸ್ಥಾನಮಾನಗಳನ್ನು
रीतली स्वतंत्र रीतली बदकबूद स्वतंत्र विचार ज्ञान शरणर सदेश बंद मठव ओत्तर बंद धर्म ओत्तर बंद समाज ओत्तर बंद बहुत स्पष्ट महनीयर त्याग ना स्मरिस्ता केलवरु सत्तु बदुकिदरे केलवु दार्शनिकरु महनीयरु महात्मरु इवरेल्ल सत्तिदरे नम्म मध्यदल्लि इल्ल अवरु सत्तु बदुकिरुवंतवरु नावेल्ल इद्दु सत्तंगे इरुवंत व्यवस्थेगळन्नु नावु काण्तीवि नावेल्ल बदुकिरोरु ओंदु रीतियागिरुवंत सत्त रीतियल्लि मठगळिगे होग्तीवि नावेल्ल भक्तरु मठगळिगे होग्तीवि ಆದರೆ ಮಠದ ಪೀಠಾಧಿಪತಿಗಳೇ ನಿಮ್ಮ ಹತ್ರ ಬಂದಿದ್ದಾರೆ ಎಂತ ಸ್ವಾಮಿ ನಮ್ಮ ಸ್ವಾಮಿ ಗುರುಗಳನ್ನ ಹುಡುಕೊಂಡು ಎಷ್ಟೆಷ್ಟು ದೊಡ್ಡ ಗುರುಗಳನ್ನ ಕಾಣಕ್ಕೆ ವಿಸಿಟಿಂಗ್ ಟೈಮ್ ಕೇಳಿಕೊಂಡು ಕಾದಿದ್ದು ಗುರುಗಳನ್ನ ಭೇಟಿ ಮಾಡ್ತಾರೆ ದೊಡ್ಡ ದೊಡ್ಡ ಗುರುಗಳನ್ನ ಬೇರೆ ಬೇರೆ ಸಮುದಾಯದ ಗುರುಗಳನ್ನ ನಮ್ಮ ಗುರುಗಳು ಪುರಸ್ತ್ರೀಯ ಜಾಗಕ್ಕೆ ಬಂದಿದ್ದಾರೆ ಅಂದ್ರೆ ನಾವು ಶ್ರೇಷ್ಠ ಒಂದು ಸತ್ಯ ನಮ್ಮ ಬಸವರಾಜ್ ಸರ್ ಹೇಳಿದ್ರು ಪ್ರೊಫೆಸರ್ ಅವರು ಯಾವ ಸಮಾಜಕ್ಕೂ ಯಾರು ಅನಿವಾರ್ಯ ಅಲ್ಲ ಅವಶ್ಯಕನೂ ಅಲ್ಲ ಸಮಾಜ ತನ್ನ ಪಾಡಿಗೆ ಹೋಗ್ತನೇ ಇದೆ ವ್ಯಕ್ತಿಗಿಂತ ಸಂಸಾರ ದೊಡ್ಡದು ಸಂಸಾರಕ್ಕಿಂತ ಸಮಾಜ ದೊಡ್ಡದು ಸಮಾಜಕ್ಕಿಂತ ದೇಶ ದೊಡ್ಡದು ದೇಶಕ್ಕಿಂತ ಪ್ರಪಂಚ ದೊಡ್ಡದು ಪ್ರಪಂಚಕ್ಕಿಂತ ವಿಶ್ವ ದೊಡ್ಡದು ನಾವ್ಯಾತು ತೃಣ ಧೂಳು ಬಹಳ ದೊಡ್ಡ ಪಾತ್ರವನ್ನು ನಮ್ಮ ಮಾತಿ ದೇವರು ವಹಿಸಿಕೊಳ್ಳುತ್ತಾರೆ ಈ ತರದ ಅನೇಕ ಸಂಗತಿಗಳು ಮಾತಾಯನವರ ಜೀವನದುದ್ದಕ್ಕೂ ನಾವು ನೋಡಬಹುದು ಆಗಿನ ಕಾಲಕ್ಕೆ ನಮ್ಮ ಕುಲಬಾಂಧವರಿಗೆ ನಾನು ನಿನ್ನೆ ಯೋಚನೆ ಮಾಡ್ತಾ ನನಗೆ ಅನಿಸ್ತಾ ಇತ್ತು ನಮ್ಮ ಜೀನ್ ಎಲ್ಲಿದೆ ನಮ್ಮ ರಕ್ತ ಎಲ್ಲಿದೆ ಅಂತ ಹುಡುಕೊಳ್ಳತಾ ಹೋದ್ರೆ ಮಾತಿ ದೇವರ ವಂಶಸ್ಥರು ನಾವುಗಳೆಲ್ಲ ಅನ್ನುವಂತ ಹೆಮ್ಮೆ ನಮಗೆ ಬರುತ್ತೆ ಮಾತಿ ದೇವರ ವಂಶಸ್ಥರು ನಾವುಗಳೆಲ್ಲ ನಮ್ಮ ರಕ್ತ ಇರೋದು ಅಲ್ಲಿ ಅಲ್ಲಿಂದ ಇಡೀ ಕರ್ನಾಟಕದಾದ್ಯಂತ ಕವಲು ಹೊಡೆದಿದ್ದೀವಿ ಅಷ್ಟೇ ನಮ್ಮ ಮೂಲ ಪುರುಷ ನಮ್ಮ ಜೀನ್ ಇರೋದು ನಮ್ಮ ಏನು ಡಿಎನ್ಎ ಇರೋದು ಮಾತಿ ದೇವರಲ್ಲಿ ಅನ್ನುವಂಥದ್ದು ಗೊತ್ತಾಗುತ್ತೆ ಹಾಗಾಗಿನೇ ಈಗಲೂ ಕೂಡ ಮಡಿವಾಳ ಮಾತಿ ದೇವರ ಹೆಸರನ್ನು ದ್ವಾರ ಬಾಗಿಲಿಗೆ ಇಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ಮಡಿವಾಳ ಮಾತೆಯನವರಿಗೆ ಎಂತ ಅಗಾಧವಾದಂತ ಕೆಲಸವನ್ನು ಕೊಟ್ಟಿದ್ರು ಅಂತಂದ್ರೆ ಆ ಶರಣ ಮೇಳಕ್ಕೆ ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳನ್ನು ಶರಣರನ್ನು ಪರೀಕ್ಷೆ ಮಾಡಿ ಅವರು ಈ ಶರಣ ಮೇಳಕ್ಕೆ ಅರ್ಹತೆಯನ್ನು ಹೊಂದಿದರೋ ಇಲ್ಲೋ ಅನ್ನುವಂತ ಅಗಾಧಪೂರ್ಣವಾದಂತ ಕೆಲಸವನ್ನು ಮಾಡ್ತಿದ್ದಾರೆ ಯಾರು ಅಂತಂದ್ರೆ ಮಡಿವಾಳ ಮಾತೆಯನವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಡಿವಾಳ ಮಾತೆಯನವರಿಗೆ ಸರಿ ಅನಿಸಿದ್ರೆ ಅವರಿಗೆ ನಾವು ದೇವರಿಗೆ ಯಾವ ತರ ನೆಡಮಡಿಯನ್ನು ಆಸೀಕರಿಸ್ತೇವೋ ಅಂತಹ ಭವ್ಯ ಸ್ವಾಗತವನ್ನು ಕೊಟ್ಟು ಶರಣ ಮೇಳಕ್ಕೆ ಕಳಿಸ್ತಿದ್ರು ಅಂತಂದ್ರೆ ಮೊದಲು ಇದನ್ನು ನಾವೇನಾದರೂ ನೆನೆಸ್ಕೊಂಡ್ರೆ ಉಜ್ಜಯಿನಿ ಅನ್ನುವಂಥದ್ದು ವಿಶ್ವವಿದ್ಯಾಲಯ ಇಡೀ ವಿಶ್ವವಿದ್ಯಾಲಯ ಇಡೀ ಪ್ರಪಂಚದಲ್ಲಿನೇ ಅತ್ಯಂತ ಉನ್ನತವಾಗಿರುವಂಥ ವಿಶ್ವವಿದ್ಯಾಲಯ ಏನಾಗಿರುತ್ತಂಥದ್ದು ಉಜ್ಜಯಿನಿ ವಿಶ್ವವಿದ್ಯಾಲಯ ಆಗಿತ್ತು ಆ ಉಜ್ಜಯಿನಿ ವಿಶ್ವವಿದ್ಯಾಲಯದಲ್ಲಿ ದ್ವಾರಪಾಲಕರಾಗಿ ಕಾರ್ಯನಿರ್ವಹಿಸುವಂಥ ದ್ವಾರಪಾಲಕರಿಗೆ ಎಷ್ಟೊಂದು ಪಾಂಡಿತ್ಯ ಇತ್ತು ಅಂತಂದರೆ ಒಬ್ಬ ಪ್ರೊಫೆಸರ್ ಇಂಟರ್ ಮಾಡುವಂಥದ್ದನ್ನು ದ್ವಾರಪಾಲಕರು ಇಂಟರ್ ಮಾಡ್ತಿದ್ರು ಹಾಗಾಗ್ಬಿಟ್ಟು ನಳ